subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ರಾಹತರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೂರು ವೆಜಿಟೇಬಲ್ಸ್ ಹಾಕ್ಬೇಕು, ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಸಿಂಪಲಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಳಸಂದೆ, ತೊಂಡೆ ಮತ್ತು ಬಟಾಟೆ. ಇವಾಗ ನೋಡಿ, ಮನೇಲಾಗಿರೋ ಅಳಸಂದೆ ಇದು ತೋರಿಸ್ತಾ ಇದ್ದೀನಿ, ಅರ್ಧ ಕಟ್ ಮಾಡಿದ್ದೀನಿ. ಹಾಗೆ ಸಣ್ಣ ಕಟ್ ಮಾಡಿರೋದು ತೋರಿಸ್ತೀನಿ ನೋಡಿ. ಆಲ್ರೆಡಿ ನಾನು ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ಇದು ಕಟ್ ಮಾಡಿರೋದಿದೆಯಲ್ಲ, ಇದನ್ನು ಜಸ್ಟ್ ತೆಗೆದುಬಿಟ್ಟು ಎಲ್ಲ ಪಿಕ್ ಮಾಡಿ ಇದನ್ನು ಆ ಬೌಲಿಗೆ ಹಾಕ್ಕೊಳ್ಳಿ. ಆಯ್ತಲ್ಲ, ಒಂದು ಸತಿ ತೊಳೆದ ಹಾಗೆ ಮಾಡಿ, ರಿನ್ಸ್ ಮಾಡಿ. ಹಾಗೆ ನೋಡಿ, ಇವಾಗ 4-5 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ ಅಂದರೆ ಎಣ್ಣೆನ ಒಂದು ಪ್ಯಾನ್ಗೆ ಹಾಕಿ ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯ್ತಲು, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಮತ್ತು ಅರ್ಧ ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ನೋಡಿ, ಆಲ್ರೆಡಿ ಎರಡು ಚಟಪಟ ಅಂತ ಇದೆ. ಹಾಗೆ 1 ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ಅದನ್ನು ಜಸ್ಟ್ ಒಂದು ಮಿಕ್ಸ್ ಕೊಡಿ. ಅದನ್ನು ಅದಕ್ಕೆ ಒಂದು ಎರೋಮೆಟಿಕ್ ಆಗೋ ತನಕ, ಒಂದು ನಿಮಿಷದ ತನಕ. ಈಗ ಅದಕ್ಕೆ ಎರಡು ಭಾಗ ಮಾಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ಒಂದೇ ಒಂದು ಬಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಆಯ್ತಲ್ಲ, ಒಂದು ಸ್ಟೀರ್ ಕೊಡಿ. ಅದಕ್ಕೆ ಒಂದು ಕೈ ಆಡಿಸ್ಕೊಳ್ಳಿ ಒಂದು ಸತಿ. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ, ಹಾಗೆ 1/3 ಟೀಸ್ಪೂನು ಅಲ್ಲ 2 ಹೆಂಪಿಂಚ್ ಹಿಂಗೆ ಹಾಕಿ, ಮತ್ತು 1/3 ಟೀಸ್ಪೂನು ಅರಶಿನ ಪುಡಿ ಹಾಕಿ ಒಂದು ಮಿಕ್ಸ್ ಕೊಟ್ಟ ಹಾಗೆ ಮಾಡಿ ಅಲ್ಲಿ. ಆಮೇಲೆ ಹಾಗೆ ಕಟ್ ಮಾಡಿರೋಂಥ ಅಳಸಂದೆ ಹಾಕ್ಕೊಳ್ಳಿ. ಅಳಸಂದೆಕಾಯಿ ಲಾಂಗ್ ಬೀನ್ಸ್ ಅಂತಾರಲ್ಲ, ಅದನ್ನು ಹಾಕ್ಕೊಳ್ಳಿ. ಆರ್ಗ್ಯಾನಿಕ್ ಮನೆಯದದು. ಹಾಗೆ 1/4 ಕಪ್ಪು ಆರ್ಗ್ಯಾನಿಕ್ ಟಿಂಡೂರ, ಅದು ಮನೇಲಾಗಿರೋದು. ಇವಾಗ ನಾನು ಬೈಂಡಿಂಗ್ಗೋಸ್ಕರ ಅಂತ ಮಾತ್ರ ಇದು ಪೊಟೇಟೋಸ್ ಹಾಕಿದ್ದೀನಿ, 1/4 ಕಪ್ಪು. ತುಂಬ ಚೆನ್ನಾಗಾಗುತ್ತೆ ಪೊಟೇಟೊಮ್ಮ ಹಾಕಿದರೆ ಬೈಂಡಿಂಗ್ಗೆ. ಹಾಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಲ್ಲ 2 ಟೀಸ್ಪೂನ್ ಹಾಕಿ, ಯಾಕಂದರೆ ಬೆಲ್ಲ ಹಾಕ್ದಿದ್ರೆ ಈ ಪಲ್ಯ ಒಳ್ಳೇದಾಗಲ್ಲ. ಆಪ್ಷನಲ್ ಬೆಳೆದಿದ್ರೆ ಹಾಕ್ಕೋಬೇಡಿ. ಹಾಗೆ 1/3 ಕಪ್ಪು ತೆಂಗಿನಕಾಯಿ ತುರಿ. ನಿಮ್ಮ ಹತ್ರ ಏನಾದರೂ ಕರಿ ಪೌಡರ್ ಇದೆ, ನೀವು ಇವಾಗ ಹಾಕ್ಕೊಂಡು ಕುಕ್ ಮಾಡೋಕ್ಕೆ ಇಡ್ಬೋದು. ನಾನು ಹಾಕಲಿಲ್ಲ, ಸಿಂಪಲಾಗಿರಲಿ ಅಂತಂದ್ಬಿಟ್ಟು. ಮಿಕ್ಸ್ ಕೊಡಿ, ಒಳ್ಳೆ ಒಂದು ಮಿಕ್ಸ್ ಕೊಡಿ. ನೀರು ಒಂಚೂರು ಹಾಕ್ಬಿಡಿ, ಇದರಲ್ಲೇ ನೀರು ಇರೋದ್ರಿಂದ ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಡುತ್ತೆ. ಇವಾಗ ನೋಡಿ, ಚೆಕ್ ಮಾಡಿ 5 ಮಿನಿಟ್ಸ್ ನಂತರ, ಡೆಫಿನೆಟ್ಲಿ ಕುಕ್ ಆಗಿಲ್ಲ ಇದು. ಇವಾಗ ಕಲರೆಲ್ಲ ನೋಡಿದ್ರೆ ಹಂಗೆ ಅನಿಸುತ್ತೆ. ಈಗ ನೋಡಿ, ಅದು ಮಿಕ್ಸ್ ಕೊಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಕುಕ್ ಇನ್ನು ಮತ್ತೆ 2 ಮಿನಿಟ್ಸ್ ಕವರನ್ನು ಕುಕ್ ಮಾಡಿ, ಇವಾಗ ಕುಕ್ ಆಗಿದೆ ನೋಡಿ. ಅದು ಕಲರು ಮತ್ತು ಅದು ನಾವು ಇದು ಸ್ಟೀರ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನೋಡಿ. ಹೌದಾ, ಈಗ ನಿಮಗೆ ರೆಡಿ ಆಯಿತು ಯಮ್ಮಿ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ. ಇದನ್ನು ಅನ್ನ ಸಾರು, ಅನ್ನ ಬೇಳೆ ಜೊತೆ ಎಂಜಾಯ್ ಮಾಡ್ಬೋದು. ಇದರದ್ದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಮತ್ತು ಕೆಲವು ಲಿಂಕ್ಸ್ ಇರುತ್ತೆ. ದಯಮಾಡಿ ಚೆಕ್ ಮಾಡಿ, ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೇ ಲೆಟರ್, ಬಾಯ್.